ಹಲವಾರು ಕಾರ್ಯಕರ್ತರನ್ನು ಪ್ರಮುಖ ಕಾರ್ಯಕರ್ತರನ್ನು ಗುರುತಿಸಿ ಅವರೆಲ್ಲರನ್ನೂ ಕಾಂಗ್ರೆಸ್ ಪಕ್ಷದ ತೆಕ್ಕಿಗೆ ತೆಗೆದುಕೊಳ್ಳಬೇಕು ಅಂತಕಂತದ್ದು ಈಗಾಗಲೇ ಏನು ಪ್ರಾರಂಭ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಇಲ್ಲಿ ಅಧ್ಯಕ್ಷರು ಅವರೇ ಹೇಳಿದ್ದಾರೆ ರಾಜಕಾರಣದಲ್ಲಿ ಅನುಕೂಲ ಸಿಂಧು ರಾಜಕಾರಣ ಮಾಡಬೇಕಾದರೆ ಮಾಡಬೇಕಾಗುತ್ತದೆ ಅನಿವಾರ್ಯ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಅಧಿಕಾರದ ದುರುಪಯೋಗದಲ್ಲಿ ಕಾರ್ಯಕರ್ತರನ್ನ ಕೆಲವು ಕಡೆ ಬೆದರಿಸತಕ್ಕಂತದ್ದು ಕೆಲವು ಕಡೆ ಅರವಾರಿತಿನಲ್ಲಿ ಆಸೆಗಳನ್ನು ತೋರಿಸಿ ಅವರ ಒಂದು ವೈಯಕ್ತಿಕವಾದಂತ ಪಕ್ಷದ ಒಂದು ಶಕ್ತಿಯನ್ನು ತುಂಬಿಸಿಕೊಳ್ಳಲಿಕ್ಕೆ ದಾರಿ ತಪ್ಪಿಸತಕ್ಕಂತ ಕೆಲಸಗಳು ನಡೀತಾ ಇದೆ ಯಶವಂತಪುರ ಕ್ಷೇತ್ರ ಮೊದಲಿಂದಲೂ ಜನತಾ ದಳಕ್ಕೆ ವಿಶೇಷವಾಗಿ ದೇವೇಗೌಡರ ಪರವಾಗಿ ಪ್ರಾಣಕ್ಕೆ ಪ್ರಾಣ ಕೊಡತಕ್ಕಂತ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಇಲ್ಲಿ ಇವತ್ತಿನ ಕೆಲವು ಬೆಳವಣಿಗೆ ನಡೀತಾ ಇದೆ ಆ ಬೆಳವಣಿಗೆಯಲ್ಲಿ ಕೆಲವು ಅಧಿಕಾರದ ದುರುಪಯೋಗದ ಮುಖಾಂತರ ಕೆಲವು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಅತ್ಯಂತ ಸಂಕಷ್ಟದ ದಿನಗಳಲ್ಲೂ ಈ ಪಕ್ಷ ಉಳಿಸ್ಕೊಂಡೇ ಬಂದಿದ್ದಾರೆ ದೇವೇಗೌಡರ ನೇತೃತ್ವದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಈ ರೀತಿಯ ಒಂದು ಬಲವಂತಗಳಿಗೆ ಇಲ್ಲ ಎದರೆ ಭಯಭೀತಿ ಉಂಟು ಮಾಡ್ತಕ್ಕಂಥದ್ದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಸ್ವಾಭಿಮಾನ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಅದರಲ್ಲಿ ಕುಂಠಿತ ಆಗಿದೆ ನಿಮ್ಮ ಹೋರಾಟ ಮುಂದುವರಿಸಿ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ಬಂದಿದ್ದೇನೆ ಇರ ನಾಳೆ ಬೆಳಗ್ಗೆ ಉಪಚುನಾವಣೆ ಬಂದುಬಿಡುತ್ತೆ ಅಂತ ಅಲ್ಲ ಅದರ ಜೊತೆಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಚುನಾವಣೆ ಇದೆ ಇದೆಲ್ಲದರ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸನ್ನದ್ಧರಾಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಯಾಕೆಂದರೆ ಇಲ್ಲಿ ಯಶವಂತಪುರದ ಕಾರ್ಯಕರ್ತರು ಇದ್ದಾರಲ್ಲ ಇಲ್ಲಿ ಚುನಾವಣೆ ನಡೆಸೋದು ಭಾಳ ಕಷ್ಟ ತುಂಬ ಕಷ್ಟ ಈ ಕ್ಷೇತ್ರ 5.5 ಲಕ್ಷ 6 ಲಕ್ಷ ವೋಟರ್ಸ್ ಇದ್ದಾರೆ ದೊಡ್ಡ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಕಾರ್ಯಕರ್ತರ ಪಡೆ ಏನಿದೆ ಅವ್ರಿಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಬಂದಿದೆ